ಹಲೋ ಗಾಯ್ಸ್, ನಾನು ನಿಮ್ಮೆಲ್ಲರ ಮುಂದೆ ಇನ್ನೊಂದು ಸಹ ಗೇಮ್ ಪ್ಲೇ ವಿಡಿಯೋ ಜೊತೆ ಬಂದಾನಿ. ಇದು ಮೈನ್ಕ್ರಾಫ್ಟ್ ಗೇಮ್ ಪ್ಲೇ ಆಯಿತಾ? ಏನಾದರೂ ಹೊಸದು ಟ್ರೈ ಮಾಡೋಣಂತೇಳಿ ಮೈನ್ಕ್ರಾಫ್ಟ್ ಗೇಮ್ ಪ್ಲೇ ಆಡತ್ತೇನೆ. ಈ ವಿಡಿಯೋದೊಳಗೆ ನಾನು ನೀರಿನ ಮೇಲೆ ಗ್ಲಾಸ್ ಹೌಸ್ ಬಿಲ್ಡ್ ಮಾಡಿದ್ದೀನಿ. ಗ್ಲಾಸ್ ಹೌಸ್ ಟೂರ್ ಕೊಡ್ತೇನಂತೆ. ಗ್ಲಾಸ್ ಹೌಸ್ ನೋಡ್ಕೊಂಡು ಬರೋಣ್ಬರಿ ಯಾವ ರೀತಿ ಕಟ್ಟೇನೆ ಅಂಥೇಳಿ. ಇವಾಗ ನೈಟ್ ಆಗೈತಿ, ಸ್ವಲ್ಪ ಮಲ್ಕೊಳ್ಳೋಣಂತ. ಮಲ್ಕೊಂಡು ಬೆಳಗ್ಗೆ ಎದ್ದು ಟೂರ್ ಕೊಡ್ತೇನೆ ನಿಮ್ಗೆ, ನೋಡ್ಕೊಂಬರೋಣ. ಇದು ಇನ್ನೂ ಕಂಪ್ಲೀಟ್ ಆಗಿಲ್ಲ ಆಯಿತಾ? ಇಲ್ಲಿಂದ ನಾನು ಅಲ್ಲಿ ಹೋಗೋಕ್ಕೊಂದು ರೋಡ್ ಮಾಡಬೇಕು. ಹಾಗೆ ನಿಮ್ಗೆ ಯಾವುದಾದ್ರೂ ಐಡಿಯಾಸ್ ಇದ್ದರೆ ಹೇಳ್ರಿ, ಇನ್ನೂ ಏನಾದರೂ ಡೆವಲಪ್ ಮಾಡ್ಬೇಕಂತ ಹೇಳಿ. ಎಂಟ್ರೆನ್ಸ್ ಈ ರೀತಿ ಐತಿ, ನೋಡ್ತಿರ್ಬೋದು ನೀವು. ಇದು ಫುಲ್ ಮನೆಯೊಳಗೆ ಇದ್ದೇನೇ ರೋಡ್ ಐತಲ್ಲ, ಸೀದ ಫುಲ್ ಹೈಲೈಟ್ ಪಾರ್ಟ್ ಇರೋದೆ. ಫಸ್ಟ್ ಔಟ್ ಸೈಡ್ ನೋಡೋಣ ಬೇಡ, ಫಸ್ಟ್ ಒಳಗಡೆ ನೋಡೋಣಂತ, ಆಮೇಲೆ ಔಟ್ ಸೈಡ್ ವ್ಯೂ ತೋರಿಸ್ತೀನಿ. ಎಂಟ್ರೆನ್ಸ್ ಈ ರೀತಿ ಮಾಡಿದ್ದೀನಿ ಡಿಸೈನ್. ಇಲ್ಲಿ ಗಿಡ ಹಚ್ಚೀನಿ, ಅವು ಯಾವಾಗ ದುಡ್ಡು ಹೋಗ್ತಾವೆ ಗೊತ್ತಿಲ್ಲ. ಇಲ್ಲಿ ಮೇಲ್ಗಡೆ ಇನ್ನೂ ಇನ್ಕಂಪ್ಲೀಟ್ ಆಯ್ತಾ ಇತ್ತು, ಅದು ಅದೇನೋ ಮಾಡೋಕ್ಕೆ ಹೋದೆ ಬಟ್ ಇನ್ಕಂಪ್ಲೀಟ್ ಆಯ್ತು. ಅದು ಬನ್ನಿ ಮನೆಯೊಳಗೆ ಎಂಟ್ರಿ ಆಗೋಣಂತ. ಎಲ್ಲ ಫುಲ್ ಪ್ಲೇನ್ ಐತಿ ಔಟ್ ಸೈಡ್. ನೀವು ಕಮೆಂಟ್ ಮಾಡಿರಿ ಏನಾದರೂ ಆ್ಯಡ್ ಮಾಡಬೇಕಿದ್ರೆ, ಇನ್ನೂ ನ್ಯೂ ಲುಕ್ ಮಾಡೋಣಂತ ಅದನ್ನು. ಎಂಟ್ರೆನ್ಸ್ ಆದ ತಕ್ಷಣ ರೈಟ್ ಸೈಡ್ ಬಾತ್ರೂಮ್ ಮಾಡಿದ್ದೀನಿ ಆಯಿತಾ? ಫುಲ್ ಗ್ಲಾಸಲ್ಲೇ ಮಾಡಿರೋದು ಇದೆ ಔಟ್ ಸೈಡ್ ನೋಡಿ ಯಾವ ರೀತಿ ಇದೆ ಅಂತೇಳಿ. ಮೇಲ್ಗಡೆ ಪೋಸ್ಟರ್ ಹಾಕಿದ್ದೀನಿ. ಇದು ಬಂದುಬಿಟ್ಟು ಸ್ನಾನ ಮಾಡೋಕ್ಕೆ. ಅದ್ರ ಮುಂದೆ ಇರೋದು ಪ್ಯಾಸೇಜ್ ಏರಿಯಾ, ಆಮೇಲೆ ಕಿಚನ್ ಮಾಡಿದ್ದೀನಿ. ಓಪನ್ ಕಿಚನ್ ಇದು ಫುಲ್ಲು. ಇದು ಯಾವ ರೀತಿ ಇದೆ ಅಂತ ನೋಡಿ. ಇನ್ನೂ ಏನಾದರೂ ಡಿಸೈನ್ ಮಾಡಬೇಕು ಬಟ್ ಏನು ಮಾಡಬೇಕಂತ ಗೊತ್ತಾಗ್ತಿಲ್ಲ. ನಿಮ್ಗೆ ಗೊತ್ತಿದ್ರೆ ಕಮೆಂಟ್ ಮಾಡಿ. ಇಲ್ಲಿ ಗ್ರೀನ್ ಹಾಕೋಣ ಕಿಚನ್ನಿಗೆ, ಫುಲ್ಲು ಮ್ಯಾಟ್ ಥರ ಹಾಕೋಣಂತೆ, ಅಂದರೆ ಇನ್ನೂ ಮಸ್ತ್ ಕಾಣುತ್ತೆ. ಫುಲ್ ಕಿಚನಿಗೆ ಹಾಕ್ಬಿಡೋಣಂತ, ಅಂದರೆ ಇನ್ನೂ ಮಸ್ತ್ ಕಾಣುತ್ತದೆ. ಇವಾಗ ನೋಡ್ಬೋದು ಎಷ್ಟು ಮಸ್ತ್ ಕಾಣತೈತಿ. ಅದ್ರ ಪಕ್ಕದಲ್ಲಿರೋದ್ರ ಮುಂದೆ ಖಾಲಿ ಬಿಟ್ಟಿದ್ದೀನಿ, ಅದನ್ನೇನು ಮಾಡಬೇಕಂತ ಗೊತ್ತಾಗಿಲ್ಲ. ಕರೆಕ್ಟ್ ಶೋರೂಮ್ ಮಾಡಬೇಕಂತ ಮಾಡಿದ್ದೆ ಬಟ್ ಅದು ಅಷ್ಟೊಂದು ಚೆನ್ನಾಗಿರಲ್ಲ ಅಂಥೇಳಿ ಸುಮ್ಮನೆ ಬಿಟ್ಟಿದ್ದೀನಿ. ಮುಂದೆ ಏನಾದರೂ ಚೇಂಜ್ ಮಾಡೋಣ ಅಂಥೇಳಿ. ಇದು ಫುಲ್ ಮನೇಲಿ ನನಗೆ ಬೆಸ್ಟ್ ಪಾರ್ಟ್ ಇಷ್ಟ ಆಗಿರೋದಂದ್ರೆ ಬೆಡ್ರೂಮ್ ಗೈಸ್. ಅಷ್ಟು ಮಸ್ತ್ ಕಾಣುತ್ತೆ ಬೆಡ್ರೂಮಿಂದ ಔಟ್ ಸೈಡ್ ವ್ಯೂ ನೋಡ್ಬೋದು ನೀವು. ಫುಲ್ ಗ್ಲಾಸಲ್ಲಿ ಇದೆ ಬೆಡ್ರೂಮ್, ಔಟ್ ಸೈಡ್ ವ್ಯೂ ಮಾತ್ರ ಸಖತ್ತಾಗಿ ಕಾಣ್ತಾ ಇದೆ. ಇಲ್ಲಿ ಬಂದು ಎರಡು ಸ್ಟೋರೇಜ್ ಬಾಕ್ಸ್ ಮಾಡಿದ್ದೀನಿ, ಅದರಲ್ಲಿ ಏನು ಇಟ್ಟಿಲ್ಲ, ಹಂಗೆ ಸುಮ್ಮನೆ ಮಾಡಿದ್ದೀನಿ. ಮೇಲುಗಡೆ ಪೋಸ್ಟರ್ ಹಾಕಿದ್ದೀನಿ. ಟೂ ಬೆಡ್ಸ್ ಇದೆ ಆಯಿತಾ? ಇಲ್ಲಿ ಈ ಥರ ಕಾಣುತ್ತೆ. ಆಮೇಲೆ ಸೈಡಲ್ಲಿ ಬುಕ್ಸ್ ಇಟ್ಟಿದ್ದೀನಿ. ಬುಕ್ಸ್ ಅಂದರೂ ಓದಲ್ಲ, ಹಂಗೆ ಸುಮ್ಮನೆ ಇಟ್ಟಿದ್ದೀನಿ ಅವನ್ನ. ಬನ್ನಿ ಔಟ್ ಸೈಡ್ ಯಾವ ರೀತಿ ಮಾಡ್ಯಾನಂತ ನೋಡೋಣಂತ. ಡೋರ್ ಕ್ಲೋಸ್ ಮಾಡೋಣಂತ ಮೊದಲು, ಮತ್ತು ಯಾರಾದರೂ ಒಳಗಡೆ ಹೋದ್ರೆ ಕಷ್ಟ. ಎಷ್ಟು ಮಸ್ತ್ ಅಲ್ಲ ಗೈಸ್, ಸರೌಂಡಿಂಗ್ ಎಲ್ಲ ಫುಲ್ಲು ನೀರಿರುತ್ತೆ, ಅದ್ರ ಮಧ್ಯಾಹ್ನ ಒಂದು ಮನೆ ಅಂದರೆ ಮಸ್ತ್ ಲುಕ್ ಕಾಣುತ್ತೆ ಔಟ್ ಸೈಡಿಂದ. ಇದು ಫುಲ್ ಮನೆಯಲ್ಲೇ ಇದೆ ರೋಡ್ ಹೈಲೈಟ್ ಪಾರ್ಟ್ ಇರೋದೆ. ಅದ್ರ ಲೆಫ್ಟಲ್ಲಿ ಸ್ವಿಮ್ಮಿಂಗ್ ಫೂಲ್ ಐತಿ. ಆ್ಯಕ್ಚುಲಿ ನಾನು ಅದನ್ನು ಸ್ವಿಮ್ಮಿಂಗ್ ಫೂಲ್ ಮಾಡತ್ತಿದ್ದಿಲ್ಲ, ಅಂಡರ್ಗ್ರೌಂಡ್ ಮಾಡ್ಬೇಕು ಅಂದ್ಕೊಂಡೆ. ಬಟ್ ಸರೌಂಡಿಂಗ್ ಎಲ್ಲ ನೀರು ಇರೋದ್ರಿಂದ ಅದು ಭಾಳ ಟೈಮ್ ತೊಗೊಳತ್ತೆ ಅಂತೇಳಿ ಅದನ್ನು ಸ್ವಿಮ್ಮಿಂಗ್ ಫೂಲಾಗಿ ಕನ್ವರ್ಟ್ ಮಾಡಿದೆ. ಔಟ್ ಸೈಡ್ ಎಲ್ಲ ಫುಲ್ ಗ್ರೀನರಿ ಮಾಡಿದ್ದೀನಿ, ಅದೆಲ್ಲ ಲುಕ್ ಕಾಣತೈತಿ ಮನೆಗೆ ಫುಲ್. ಐ ಹೋಪ್ ಸೊ ನಿಮ್ಗೆ ಈ ವಿಡಿಯೋ ಇಷ್ಟ ಆಗೈತೆ ಅಂದ್ಕೊಂಡಿನಿ. ಯಾರಾದರೂ ಹೊಸಬ್ ನಮ್ಮ ಚಾನಲ್ ನೋಡಿದ್ರೆ ಸಬ್ಸ್ಕ್ರೈಬ್ ಆಗ್ರಿ. ನಾನು BGMI ಗೇಮ್ ಪ್ಲೇ ವಿಡಿಯೋಸ್ ಕೂಡ ಹಾಕ್ತೀನಿ. ಸೊ ನೆಕ್ಸ್ಟ್ ವಿಡಿಯೋದಾಗ ಸಿಗೋಣ ಅಂತ. ಬಾಯ್ ಗಾಯ್ಸ್.